ಎಫ್ಐಆರ್ ಆಗಿದೆ ಗಂಭೀರವಾಗಿ ಪರಿಗಣಿಸಿ ತನಿಖೆ ಆಗಬೇಕು ಪೊಲೀಸರ ತನಿಖೆಯಲ್ಲಿ ಸತ್ಯಾಸತ್ಯತೆ ಏನು ಅನ್ನುವಂತದ್ದು ಹೊರಗಡೆ ಬರಬೇಕು ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಬೊಮ್ಮಾಯಿ ಹೇಳಿಕೆ ಕೊಟ್ಟಿದ್ದಾರೆ ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಯಾರು ತಪ್ಪಿತಸ್ಥರಾದರು ಅಷ್ಟೇನೇನೆ ಎಷ್ಟೇ ದೊಡ್ಡವರಾಗಿದ್ದರೂ ಅಷ್ಟೇನೇನೆ ತಪ್ಪಾಗಿದೆ ಅನ್ನುವಂತದ್ದು ತನಿಖೆಯಲ್ಲಿ ಸಾಬೀತಾಯಿತು ಅಂತಂದ್ರೆ ಶಿಕ್ಷೆ ಆಗಬೇಕು ಇದು ಬೊಮ್ಮಾಯಿಯವರ ಹೇಳಿಕೆ ಬಹಳ ಗಂಭೀರವಾಗಿ ತಗೊಂಡು ತನಿಖೆ ಮಾಡಬೇಕು ಸತ್ಯಾಸತ್ಯ ಹೊರಗಡೆ ಬರಬೇಕು ಯಾರೇ ತಪ್ಪಿಸ್ತಿದ್ದಮಲ್ಲಿ ಎಷ್ಟೇ ದೊಡ್ಡರು ಇದ್ದರೂ ಕೂಡ ಅವರಿಗೆ ಶಿಕ್ಷೆ ಎಫ್ಐಆರ್ ಆಗಿದ್ದನ್ನ ಬಹಳ ಗಂಭೀರವಾಗಿ ತಗೊಂಡು ತನಿಖೆ ಮಾಡಬೇಕು ಸತ್ಯಾಸತ್ಯ ಹೊರಗಡೆ ಬರಬೇಕು ಯಾರೇ ತಪ್ಪಿಸ್ತಿದ್ದಮಲ್ಲಿ ಎಷ್ಟೇ ದೊಡ್ಡರು ಇದ್ದರೂ ಕೂಡ ಅವರಿಗೆ ಶಿಕ್ಷೆ ಎಫ್ಐಆರ್ ಆಗಿದ್ದನ್ನ ಬಹಳ ಗಂಭೀರವಾಗಿ ತಗೊಂಡು ತನಿಖೆ ಮಾಡಬೇಕು ಸತ್ಯಾಸತ್ಯ ಹೊರಗಡೆ ಬರಬೇಕು ಯಾರೇ ತಪ್ಪಿಸ್ತಿದ್ದಮಲ್ಲಿ ಎಷ್ಟೇ ದೊಡ್ಡರು ಇದ್ದರೂ ಕೂಡ ಅವರಿಗೆ ಶಿಕ್ಷೆ ಎಫ್ಐಆರ್ ಆಗಿದ್ದನ್ನ ಬಹಳ ಗಂಭೀರವಾಗಿ ತಗೊಂಡು ತನಿಖೆ ಮಾಡಬೇಕು ಸತ್ಯಾಸತ್ಯ ಹೊರಗಡೆ ಬರಬೇಕು ಯಾರೇ ತಪ್ಪಿಸ್ತಿದ್ದಮಲ್ಲಿ ಎಷ್ಟೇ ದೊಡ್ಡರು ಇದ್ದರೂ ಕೂಡ ಅವರಿಗೆ ಶಿಕ್ಷೆ ಆಗ್ರಹ ಇದಕ್ಕೆ ಸಂಬಂಧಪಟ್ಟಂಗೆ ತನಿಖೆ ಆಗಬೇಕು ಶಿಕ್ಷೆ ಆಗಬೇಕು ಅಂತ ಇದಕ್ಕೆ ಸಂಬಂಧಪಟ್ಟಂಗೆ ಸುಧಾಕರ್ ನಿನ್ನೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಎಲ್ಲ ವಿವರಗಳನ್ನು ಕೊಟ್ಟಿದ್ರು